ರಾಜ್ಯದ ಅಂಗನವಾಡಿ ಮಕ್ಕಳಿಗೆ ಸಮವಸ್ತ್ರ ನೀಡೋಕೆ ಚಿಂತನೆ ನಡೆಸಲಾಗ್ತಾ ಇದೆ. ಸಮವಸ್ತ್ರದ ಜೊತೆಗೆ ಒಂದ್ ಜೊತೆ ಶೂ ನೀಡೋಕೆ ಕೂಡ ಚಿಂತನೆ ನಡೆಸಲಾಗ್ತಾ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸಿಎಂಗೆ ಈ ಒಂದು ಪ್ರಸ್ತಾವನೆ ಕೂಡ ಸಲ್ಲಿಸಲಾಗಿದೆ. ಅಂಗನವಾಡಿ ಮಕ್ಕಳಿಗೆ ಸಮವಸ್ತ್ರ ನೀಡೋಕೆ ಚಿಂತನೆ ನಡೆಸಲಾಗಿದೆ. ಇನ್ನು ಸಮವಸ್ತ್ರದ ಜೊತೆಗೆ ಒಂದ್ ಜೊತೆ ಶೂ ಕೂಡ ನೀಡೋದಕ್ಕೆ ಚಿಂತನೆ ನಡೆಸಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಈಗ ಆಲ್ರೆಡಿ ಸಿಎಂ ಅವರಿಗೆ ಪ್ರಸ್ತಾವನೆ ಕೂಡ ಸಲ್ಲಿಸಲಾಯಿತು. ಸಿಎಂ ಒಪ್ಪಿಗೆ ಸೂಚಿಸಿದ್ರೆ ಅಂಗನವಾಡಿ ಮಕ್ಕಳಿಗೂ ಕೂಡ ಉಚಿತ ಸಮವಸ್ತ್ರ ನೀಡಲಾಗುತ್ತೆ. ಮಲೆನಾಡು ಶಾಲಾ ಮಕ್ಕಳಿಗೆ ಸ್ವೆಟರ್, ರೈನ್ ಕೋಟ್, ಕೊಡೆ ಅಂದ್ರೆ ಛತ್ರಿ ಕೂಡ ನೀಡೋದಕ್ಕೆ ಚಿಂತನೆ ನಡೆಸಲಾಗ್ತಾ ಇದೆ ಅನ್ನುವಂತ ಸುದ್ದಿ ಸಿಗ್ತಾ ಇದೆ. ಇಲ್ಲಿಯವರೆಗೂ ಕೂಡ ಶಾಲಾ ಮಕ್ಕಳಿಗೆ ಅಂದ್ರೆ ಒಂದನೇ ತರಗತಿಯಿಂದ ಶುರುವಾಗುವಂತಹ ಶಾಲೆಗಳಿಗೆ ಮಾತ್ರ ಅಂದ್ರೆ ಮಕ್ಕಳಿಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಮವಸ್ತ್ರ ನೀಡುವಂತ ಒಂದು ಯೋಜನೆ ಆಗಿರ್ಬೋದು, ಇಲ್ಲ ಶೂ ಅದೆಲ್ಲ ನೀಡುವಂಥದ್ದು ಇತ್ತು. ಆದರೆ ಈಗ ರಾಜ್ಯದ ಅಂಗನವಾಡಿ ಮಕ್ಕಳಿಗೆ ಕೂಡ ಇನ್ನು ಸಮವಸ್ತ್ರ ನೀಡೋಕೆ ಚಿಂತನೆ ನಡೆಸಲಾಗ್ತಾ ಇದೆ. ಅಂದರೆ ಸಮವಸ್ತ್ರದ ಜೊತೆಗೆ ಅಂದರೆ ಸಮವಸ್ತ್ರ ಮಾತ್ರ ಅಲ್ಲ, ಯೂನಿಫಾರ್ಮ್ ಮಾತ್ರ ಅಲ್ಲ, ಜೊತೆಗೆ ಒಂದು ಜೊತೆ ಶೂ ಕೂಡ ನೀಡಬೇಕು ಅನ್ನುವಂಥ ಬಗ್ಗೆ ಒಂದು ಚಿಂತನೆ ನಡೆಸಲಾಯಿತು. ಸೊ ಹೀಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಸಿಎಂಗೆ ಪ್ರಸ್ತಾವನೆ ಕೂಡ ಸಲ್ಲಿಸಲಾಯಿತು. ಇನ್ನೇನಾದರೂ ಇದ್ರ ಬಗ್ಗೆ ಸೂಕ್ತ ನಿರ್ಧಾರವನ್ನು ಕೈಗೊಂಡ್ರೆ ಅಂದರೆ ಸಿಎಂ ಏನಾದರೂ ಒಪ್ಪಿಗೆ ಸೂಚಿಸಿದ್ರೆ ಈ ಒಂದು ಪ್ರಸ್ತಾವನೆಗೆ ಅಂಗನವಾಡಿ ಮಕ್ಕಳಿಗೂ ಕೂಡ ಉಚಿತ ಸಮವಸ್ತ್ರ ಯೂನಿಫಾರ್ಮ್ ನೀಡಲಾಗುತ್ತೆ. ಸೊ ಮಲೆನಾಡು ಶಾಲಾ ಅಂದರೆ ಅಲ್ಲಿಯ ಒಂದು ಭಾಗಗಳಲ್ಲಿ ಯಾವುದೆಲ್ಲ ಅಂಗನವಾಡಿಗಳಿರುತ್ತೆ ಆ ಮಕ್ಕಳಿಗೆ ಸ್ವೆಟರ್ ಕೂಡ ನೀಡಲಾಗುತ್ತೆ, ರೈನ್ ಕೋಟ್ ಹಾಗೇನೆ ಛತ್ರಿ ಕೂಡ ನೀಡುವಂಥ ಒಂದು ಯೋಜನೆಯನ್ನು ಕಲ್ಪಿಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತ ನಮ್ಮ ಪ್ರತಿನಿಧಿ ರಾಕೇಶ್. ರಾಕೇಶ್, ಇನ್ನು ರಾಜ್ಯದ ಅಂಗನವಾಡಿ ಮಕ್ಕಳಿಗೂ ಕೂಡ ಯೂನಿಫಾರ್ಮ್ ವಿತರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಯೋಜನೆಯನ್ನ ಅಂದ್ರೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಯಿತು. ಸೊ ಏನಿದೆ ಡೀಟೇಲ್ಸ್ ಇದ್ರ ಬಗ್ಗೆ? ಶಾಲಾ ಮಕ್ಕಳಿಗಿದ್ದಂತೆ ಅಂಗನವಾಡಿ ಮಕ್ಕಳಿಗೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಂದಾಗಿದೆ. ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಇದಕ್ಕೆ ಒಪ್ಪಿಗೆಯನ್ನು ನೀಡಿದರೆ ಮುಂದಿನಿಂದ ಅಂಗನವಾಡಿ ಮಕ್ಕಳು ಕೂಡ ಸಮವಸ್ತ್ರದಲ್ಲಿ ತಮ್ಮ ಅಂಗನವಾಡಿಗೆ ತೆರಳಲಿದ್ದಾರೆ. ಓಕೆ, ಸಂಪರ್ಕ ಕಡಿತಗೊಂಡಿದೆ. ಒಂದು ಕಡೆ ಮಲೆನಾಡು ಭಾಗಗಳ ಅಂಗನವಾಡಿ ಮಕ್ಕಳಿಗೆ ಅಂದರೆ ಅಂಗನವಾಡಿ ಶಾಲೆಗಳಿಗೆ ಹೋಗುವಂಥ ಮಕ್ಕಳಿಗೆ ಕೊಡೆ ಆಗಿರ್ಬೋದು, ರೈನ್ ಕೋಟ್ ಆಗಿರ್ಬೋದು, ಇಲ್ಲ ಸ್ವೆಟರ್ಸ್ ಆಗಿರ್ಬೋದು, ಸೊ ಅದೆಲ್ಲ ಅಗತ್ಯ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಒಂದು ಚಿಂತನೆ ನಡೆಸಲಾಯಿತು. ಸೊ ಆ ಒಂದು ಬೆನ್ನಲ್ಲೇ ಇಡೀ ರಾಜ್ಯದ ಅಂಗನವಾಡಿ ಮಕ್ಕಳಿಗೆ ಯೂನಿಫಾರ್ಮ್ ಅನ್ನು ಕೊಡಬಹುದಲ್ಲ. ಸೊ ಹೀಗಾಗಿ ಅಂಗನವಾಡಿ ಕೇಂದ್ರಗಳಿಗೆ ಸಾಕಷ್ಟು ಮಕ್ಕಳನ್ನ ಸೆಳೆಯಬಹುದು. ಅಂದ್ರೆ ಸಾಕಷ್ಟು ಜನ ಮಕ್ಕಳು ಆ ಒಂದು ಕೊರತೆ ಇರೋದ್ರಿಂದ ಅಂದ್ರೆ ಬಟ್ಟೆ ಇರಲ್ಲ ಮತ್ತೆ ಕೆಲವೊಂದು ಶೂ ಆ ಒಂದು ಯಾವುದು ಇರಲ್ಲ, ಆ ಒಂದು ವ್ಯವಸ್ಥೆ ಇರೋದಿಲ್ಲ ಅಂತ ಆ ಕಡೆಗೆ ಸುಳಿಯೋದೇ ಇಲ್ಲ. ಸೊ ಹೀಗಿರ್ಬೇಕಾದ್ರೆ ಅಂಗನವಾಡಿ ಮಕ್ಕಳಿಗೂ ಕೂಡ ಅದನ್ನ ತಲುಪಿಸ್ಬೇಕು. ಅಂಗನವಾಡಿ ಕೇಂದ್ರಗಳಿಗೆ ಮಕ್ಕಳನ್ನ ಸೆಳೆಯುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಆ ರೀತಿ ಥಿಂಕ್ ಮಾಡ್ತಾ ಇದೆ. ಸೊ ಹೀಗಾಗಿ ಮಲೆನಾಡು ಶಾಲಾ ಮಕ್ಕಳಿಗಂತೂ ಅಲ್ಲಿ ಸ್ವೆಟರ್, ರೈನ್ ಕೋಟ್, ಛತ್ರಿ ನೀಡೋಕೆ ಚಿಂತನೆ ನಡೆಸಲಾಗಿದೆ. ಅಷ್ಟೇ ಅಲ್ಲ, ಇಡೀ ರಾಜ್ಯದ ಅಂಗನವಾಡಿ ಕೇಂದ್ರ ಮಕ್ಕಳಿಗೆ ಯೂನಿಫಾರ್ಮ್ ಕೂಡ ವಿತರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ನಡೆಸಲಾಗಿದೆ.